ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, SSLC ವಿದ್ಯಾರ್ಥಿಗಳ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಥವಾ ಪೂರಕ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದಾನೆ. ಈ ವಿಡಿಯೋದಲ್ಲಿ SSLC ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅದ್ರ ಬಗ್ಗೆ, ನಂತರ SSLC ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಯಾವ್ಯಾವ ವಿದ್ಯಾರ್ಥಿಗಳು ಬರೀತಾರೆ ಅದ್ರ ಬಗ್ಗೆ, ನಂತರ ಸಪ್ಲಿಮೆಂಟ್ರಿ ಎಕ್ಸಾಮಿನ ಫೀಸ್ ಡೀಟೇಲ್ಸ್, ನಂತರ ಸಪ್ಲಿಮೆಂಟ್ರಿ ಎಕ್ಸಾಮಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಯಾವಾಗಿನಿಂದ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ ಮತ್ತು ಯಾವಾಗ ಕೊನೆಯ ದಿನಾಂಕ ಆಗಿರುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ಅಂತ ಹೇಳಿದ್ರೆ, SSLC ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮಿನ ಬಗ್ಗೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ಅದಕ್ಕೋಸ್ಕರ ಯಾವ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡ್ತಾ ಇದ್ದೀರೋ ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರಿಬೇಕು ಅಂತ ಇದ್ದೀರೋ ಅವರು ಈ ವಿಡಿಯೋವನ್ನು ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಬೇಕಾಗುವಂತಹ ಎಲ್ಲ ಮಾಹಿತಿಗಳು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಸರಿ, ವಿಡಿಯೋವನ್ನು ಪ್ರಾರಂಭಿಸೋಣ. ಈಗ ಮೊದಲೇದಾಗಿ SSLC ವಿದ್ಯಾರ್ಥಿಗಳ ಸಪ್ಲಿಮೆಂಟ್ರಿ ಎಕ್ಸಾಮ್ ಅಥವಾ ಪೂರಕ ಪರೀಕ್ಷೆ ಏನಿದೆ ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಲಾಗುತ್ತೆ ಅಂತ ನಮ್ಮ ಶಿಕ್ಷಣ ಇಲಾಖೆಯಿಂದ, ಅಂದರೆ ಕರ್ನಾಟಕ SSLC ಬೋರ್ಡ್ನವರು ತಿಳಿಸಿದ್ದಾರೆ. ನಂತರ ಇದುವರೆಗೆ ಟೈಮ್ ಟೇಬಲ್ ಅಂತ ಹೇಳಿದ್ರೆ ಯಾವ ದಿನಾಂಕಕ್ಕೆ ಯಾವ ಪರೀಕ್ಷೆ ಮತ್ತು ಯಾವ ಸಮಯಕ್ಕೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಟೈಮ್ ಟೇಬಲ್ ಇದುವರೆಗೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಟೈಮ್ ಟೇಬಲ್ ಬಂದ ನಂತರ ಅದನ್ನು ಕೂಡ ಆದಷ್ಟು ಬೇಗ ನಿಮಗೆ ತಲುಪಿಸಲಿಕ್ಕೆ ನನ್ನ ಪ್ರಯತ್ನ ನಾನು ಮಾಡ್ತೇನೆ. ಸರಿ, ಈಗ ವಿಷಯವನ್ನು ತಿಳಿದುಕೊಳ್ಳೋಣ. ಮೊದಲೇದಾಗಿ ಈ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಯಾವ ವಿದ್ಯಾರ್ಥಿಗಳು ಬರೀತಾರೆ ಅಂತಂದರೆ, ಈಗ ಜೂನ್ ಜುಲೈನಲ್ಲಿ ಏನು ಪರೀಕ್ಷೆ ನಡೆಯಿತು ಆ ಪರೀಕ್ಷೆಯನ್ನು ಬರೆದು ಪರೀಕ್ಷೆಯಲ್ಲಿ ಅನುತ್ತೀರ್ಣ ಅಥವಾ ಫೇಲ್ ಆದಂತಹ ವಿದ್ಯಾರ್ಥಿಗಳು ಯಾರು ಇದ್ದಾರೆ ಅವರು ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೆದು ಆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಥವಾ ಪಾಸ್ ಆಗಿ ಮುಂದೆ ಯಾವ ಕೋರ್ಸನ್ನು ಮಾಡಬೇಕು ಅಂತ ಇದ್ದರೋ ಆ ಕೋರ್ಸನ್ನು ಮಾಡೋದಕ್ಕೆ ಅವಕಾಶ ಎಲ್ಲ ವಿದ್ಯಾರ್ಥಿಗಳಿಗೂ ಇರತ್ತೆ. ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಮತ್ತು ಯಾವ ವಿದ್ಯಾರ್ಥಿಗಳು ಬರೀತಾರೆ ಅಂತಂದರೆ, ಯಾವ ವಿದ್ಯಾರ್ಥಿಗಳು ಈ ಒಂದು ಚೀನಾ ಸೋಂಕಿನ ಕಾರಣದಿಂದ ಕ್ವಾರಂಟೈನ್ ಆಗಿದ್ದರು, ಅಂದರೆ ಪರೀಕ್ಷೆಗೆ ಹಾಜರಾಗಿರಲ್ಲ, ಅಬ್ಸೆಂಟ್ ಆಗಿದ್ದರು, ಕ್ವಾರಂಟೈನ್ ಆಗಿದ್ದರು ಅಂತಹ ವಿದ್ಯಾರ್ಥಿಗಳು, ಅಥವಾ ಯಾವುದಾದ್ರೂ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಚೀನಾ ಸೋಂಕು ದೃಢಪಟ್ಟ ಕಾರಣದಿಂದ ಅವರು ಪರೀಕ್ಷೆಯನ್ನು ಬರೆದಿಲ್ಲಾಗಿತ್ತು ಅಂತಹ ವಿದ್ಯಾರ್ಥಿಗಳು, ಅದೇ ರೀತಿ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಸಮಸ್ಯೆಯಿಂದ, ಅಂದರೆ ಶಸ್ತ್ರಚಿಕಿತ್ಸೆ ಈ ರೀತಿ ಯಾವುದಾದ್ರೂ ಒಂದು ಆರೋಗ್ಯದ ಸಮಸ್ಯೆಯ ಕಾರಣದಿಂದ ಪರೀಕ್ಷೆಗೆ ಅಬ್ಸೆಂಟ್ ಆಗಿದ್ದರು ಅಂತಹ ವಿದ್ಯಾರ್ಥಿಗಳು, ಅದೇ ರೀತಿ ವಲಸೆ ಕಾರ್ಮಿಕರ ಮಕ್ಕಳು, ಅವರಿಗೆ ಅವಕಾಶವನ್ನು ನೀಡಿದರು ಅವರು ಎಲ್ಲಿ ಇದ್ದಾರೋ ಅಲ್ಲಿಂದಲೇ ಪರೀಕ್ಷೆಯನ್ನು ಬರೆಯೋದಕ್ಕೆ, ಆದರೂ ಕೂಡ ಯಾವುದಾದ್ರೂ ವಲಸೆ ಕಾರ್ಮಿಕರ ಮಕ್ಕಳಿಗೆ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಅಬ್ಸೆಂಟ್ ಆಗಿದ್ದರು ಅಂತಹ ವಿದ್ಯಾರ್ಥಿಗಳು ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೀಬೇಕಾಗತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಈ ಒಂದು ಚೀನಾ ಸೋಂಕಿನ ಕಾರಣದಿಂದ ಕ್ವಾರಂಟೈನ್ನಲ್ಲಿ ಇದ್ದ ಕಾರಣದಿಂದ ಅಥವಾ ಚೀನಾ ಸೋಂಕು ದೃಢಪಟ್ಟ ಕಾರಣದಿಂದ ಮತ್ತು ಈಗಾಗಲೇ ಹೇಳಿದ ಕಾರಣಗಳು ಯಾವುದು, ಆರೋಗ್ಯದ ಸಮಸ್ಯೆ, ಬೇರೆ ಯಾವುದಾದ್ರೂ ಒಂದು ಆರೋಗ್ಯದ ಸಮಸ್ಯೆ ಅಥವಾ ವಲಸೆ ಕಾರ್ಮಿಕರ ಮಕ್ಕಳಿಗೆ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲೋ, ಅಬ್ಸೆಂಟ್ ಇದ್ದರು, ಅವರಿಗೆ ಫಸ್ಟ್ ಅಟೆಂಪ್ಟ್ ಅಥವಾ ಪ್ರಥಮ ಅವಕಾಶ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಯಾವ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು, ಅಂದರೆ ಜೂನ್ ಜುಲೈ ಏನು ಪರೀಕ್ಷೆ ನಡೆಯಿತು ಆ ಪರೀಕ್ಷೆಯನ್ನು ಬರೆದಿದ್ರು, ಪರೀಕ್ಷೆಯನ್ನು ಬರೆದು ಅನುತ್ತೀರ್ಣ ಅಥವಾ ಫೇಲ್ ಆಗಿದ್ದರು ಅವರಿಗೆ ಸೆಕೆಂಡ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ, ಅಂದರೆ ದ್ವಿತೀಯ ಅವಕಾಶ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಕೆಲವು ಪರೀಕ್ಷೆಯನ್ನು ಬರೆದಿದ್ರು ಅಂತ ಹೇಳಿದ್ರೆ, ಈಗ ಆರು ಪರೀಕ್ಷೆಯಲ್ಲಿ ಎರಡು ಪರೀಕ್ಷೆಯನ್ನು ಬರೆದ್ರು ಅಥವಾ ಮೂರು ಪರೀಕ್ಷೆಯನ್ನು ಬರೆದ್ರು, ನಂತರ ಬಾಕಿ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ಹೇಳಿದ್ರೆ, ಅನಾರೋಗ್ಯದ ಕಾರಣದಿಂದ ಅಥವಾ ಯಾವುದೊಂದು ಕಾರಣದಿಂದ ಪರೀಕ್ಷೆಯನ್ನು ಬರಲಿಕ್ಕೆ ಆಗಿರಲಿಲ್ಲ, ಜೆನ್ಯೂನ್ ರೀಸನ್ ಇದ್ದರೆ, ಅಂತಹ ವಿದ್ಯಾರ್ಥಿಗಳು ಕೂಡ ಬಾಕಿ ಇರುವ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಅಂದರೆ ಅಬ್ಸೆಂಟ್ ಇದ್ದರೆ, ಯಾವುದಾದ್ರೂ ಪರೀಕ್ಷೆಗೆ ಅಬ್ಸೆಂಟ್ ಇದ್ದರೆ ಅವರಿಗೂ ಕೂಡ ಬಾಕಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ, ಮತ್ತು ಆ ಪರೀಕ್ಷೆಗಳಿಗೆ, ಅಂದರೆ ಆಯಾ ವಿಷಯದ ಪರೀಕ್ಷೆಗಳು ಅಬ್ಸೆಂಟ್ ಇದ್ದ ವಿಷಯಗಳಿಗೆ ಅವರನ್ನು ಪ್ರಥಮ ಅವಕಾಶ ಅಥವಾ ಫಸ್ಟ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಯಾವ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಅನುತ್ತೀರ್ಣರಾಗಿದ್ದರು ಅವರನ್ನು ಫೇಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಯಾರು ಪರೀಕ್ಷೆಯನ್ನು ಬರೆದಿಲ್ಲ, ಅಂದರೆ ಅನಾರೋಗ್ಯ ಅಥವಾ ಯಾವುದಾದ್ರೊಂದು ಜೆನ್ಯೂನ್ ಕಾರಣಗಳಿಂದ ಯಾವುದೇ ಪರೀಕ್ಷೆಯನ್ನು ಬರೆದಿಲ್ಲ ಅಥವಾ ಕೆಲವು ಪರೀಕ್ಷೆಗಳನ್ನು ಬರೆದಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಯಾವ ಪರೀಕ್ಷೆ ಬರೆದಿಲ್ವೋ ಅವರಿಗೆ ಆ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಪ್ರಥಮ ಅವಕಾಶ ಅಥವಾ ಫಸ್ಟ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲಾಗತ್ತೆ ಅಂತ ತಿಳಿಸಿದ್ದಾರೆ. ಈಗ ಮುಂದಿನ ವಿಷಯ ಏನು ಅಂತಂದರೆ, ಯಾವ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅಬ್ಸೆಂಟ್ ಇದ್ದರೋ ಅಂತಹ ವಿದ್ಯಾರ್ಥಿಗಳು, ಅಂದರೆ ಯಾವ ಸಮಸ್ಯೆಯಿಂದ ಪರೀಕ್ಷೆಗೆ ಹಾಜರಾಗಿರಲಿಲ್ಲ ಅಂತ ಅದರ ಬಗ್ಗೆ ಒಂದು ಹೇಳಿಕೆ ಪತ್ರವನ್ನು ಅಥವಾ ಒಂದು ರೀಸನನ್ನು ನೀಡುವಂತಹ ಪತ್ರವನ್ನು ಪಾಲಕರು ಅಥವಾ ಪೋಷಕರಿಂದ ಪಡೆದು ಅದನ್ನು ನೀವು ಪರೀಕ್ಷೆಯನ್ನು ಎಲ್ಲಿಂದ ಕಟ್ತಾ ಇದ್ದರೋ, ಅಂದರೆ ಯಾವ ಶಾಲೆಯಿಂದ ಕಟ್ತಾ ಇದ್ದೀರೋ ಆ ಶಾಲೆಗೆ ಸಬ್ಮಿಟ್ ಮಾಡಬೇಕಾಗತ್ತೆ.
ಶಾಲೆಗೆ ಈ ಒಂದು ಅಬ್ಸೆಂಟ್ ಆಗಿರುವ ಕಾರಣವನ್ನು ನೀಡುವಂತಹ ಒಂದು ಲೆಟರ್ನ ತೆಗೆದುಕೊಂಡು ಹೋಗಿ ಕೊಡೋದು ಅದು ಮ್ಯಾಂಡೇಟರಿ ಆಗಿರುತ್ತೆ. ಪ್ರತಿ ವಿದ್ಯಾರ್ಥಿಗಳು ಯಾರು ಅಬ್ಸೆಂಟ್ ಆಗಿದ್ದರು ಅವರು ಈ ಒಂದು ಲೆಟರ್ನ ತೆಗೆದುಕೊಂಡು ಹೋಗಿ ಕೊಟ್ಟರೆ ಮಾತ್ರ ಅವರಿಗೆ ಫಸ್ಟ್ ಅಟೆಂಪ್ಟ್ ಅಂತ ಅವಕಾಶವನ್ನು ನೀಡಲಾಗುತ್ತೆ. ಅದಕ್ಕೋಸ್ಕರ ಯಾವುದಾದ್ರೂ ವಿದ್ಯಾರ್ಥಿಗಳು ಜೆನ್ಯೂನ್ ರೀಸನಿಂದ ಅಂದರೆ ಅನಾರೋಗ್ಯದ ಕಾರಣ ಅಥವಾ ಯಾವುದಾದ್ರೂ ಕಾರಣದಿಂದ ಪರೀಕ್ಷೆಗೆ ಹಾಜರಾಗಿರಲಿಲ್ಲ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ತಮ್ಮ ಶಾಲೆಗೆ ವಿಸಿಟ್ ಮಾಡಬೇಕಾದ್ರೆ ನಿಮ್ಮ ಪಾಲಕರಿಂದ ಅಥವಾ ಪೋಷಕರಿಂದ ಒಂದು ಲೆಟರ್ನ ತೆಗೆದುಕೊಂಡು ಹೋಗಿ ಶಾಲೆಗೆ ನೀಡಬೇಕಾಗತ್ತೆ. ನಂತರ ಮುಂದಿನ ವಿಷಯ ಏನು ಅಂತಂದರೆ ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮಿನ ಫೀಸ್ನ ಬಗ್ಗೆ ಡೀಟೇಲ್ಸ್ ಏನು ಅಂತಂದರೆ SC ST ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಯಾವುದೇ ಒಂದು ಫೀಸ್ ಇರೋದಿಲ್ಲ. ಅಂದರೆ ಯಾವುದೇ ಸಬ್ಜೆಕ್ಟ್ನ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೆಯೋದಕ್ಕೆ ಯಾವುದೇ ಫೀಸನ್ನು ನೀಡುವ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಯಾವ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಅನುತ್ತೀರ್ಣರಾಗಿದ್ದರು ಅಂದರೆ ಫೇಲ್ ಆಗಿದ್ದರು ಅಂತಹ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಒಂದು ಸಬ್ಜೆಕ್ಟ್ನ ಸಪ್ಲಿಮೆಂಟ್ರಿ ಎಕ್ಸಾಮಿನ ಫೀಸ್ 320 ರೂಪಾಯಿ ಇರುತ್ತೆ, ಅಂದರೆ 320 ರೂಪೀಸ್ ಇರುತ್ತೆ. ನಂತರ ಎರಡು ಸಬ್ಜೆಕ್ಟ್ನ ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮಿನ ಫೀಸ್ ಏನಿದೆ ಅದು 386 ರೂಪಾಯಿಗಳು ಇರುತ್ತೆ, 386 ರೂಪೀಸ್ ಇರುತ್ತೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಸಬ್ಜೆಕ್ಟ್ಗಳಲ್ಲಿ ಅನುತ್ತೀರ್ಣರಾಗಿದ್ದರೆ ಅಂತಹ ವಿದ್ಯಾರ್ಥಿಗಳು 520 ರೂಪಾಯಿ ಫೀಸ್ಗಳನ್ನು ನಮ್ಮ ಶಿಕ್ಷಣ ಇಲಾಖೆಯವರಿಗೆ ತುಂಬಬೇಕಾಗತ್ತೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅಂತೇಳಿದರೆ ಈ ಒಂದು ಚೀನಾ ಸೋಂಕಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಈ ಒಂದು ಪರೀಕ್ಷೆಗೆ ಹಾಜರಾಗದೇ ಇದ್ದರೆ ಅಂತಹ ವಿದ್ಯಾರ್ಥಿಗಳು ಯಾವುದೇ ಒಂದು ಫೀಸನ್ನು ತುಂಬುವ ಅವಶ್ಯಕತೆ ಇರೋದಿಲ್ಲ. ಅಂತೇಳಿದರೆ ಪರೀಕ್ಷೆ ಅಬ್ಸೆಂಟ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳು ಫೀಸನ್ನು ತುಂಬುವ ಅವಶ್ಯಕತೆ ಇರೋದಿಲ್ಲ. ಮತ್ತು ಯಾವುದಾದ್ರೂ ವಿದ್ಯಾರ್ಥಿಗಳು ಕೆಲವು ಪರೀಕ್ಷೆಯನ್ನು ಬರೆದಿದ್ದಾರೆ ಮತ್ತು ಈ ಒಂದು ಅನಾರೋಗ್ಯದ ಕಾರಣಗಳಿಂದ ಬಾಕಿ ಪರೀಕ್ಷೆಗೆ ಬರೆಯೋದಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂತಹ ವಿದ್ಯಾರ್ಥಿಗಳು ಕೂಡ ಫೀಸನ್ನು ತುಂಬುವ ಅವಶ್ಯಕತೆ ಇರೋದಿಲ್ಲ. ಆದರೆ ಶಾಲೆಗೆ ಹೋಗಿ ಆ ಒಂದು ನೋಂದಣಿ ಪತ್ರ ರಿಜಿಸ್ಟ್ರೇಷನ್ ಲೆಟರ್ನ ನೀಡಬೇಕಾಗುತ್ತೆ, ರಿಜಿಸ್ಟ್ರೇಷನನ್ನು ಮಾಡಿಸಬೇಕಾಗತ್ತೆ. ಅದಕ್ಕೆ ಮನೆಯಿಂದ ಒಂದು ಲೆಟರನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಅಂದರೆ ಇಂತಹ ಕಾರಣದಿಂದ ನಮ್ಮ ಮನೆಯ ಮಗ ಅಥವಾ ಮಗಳು ಈ ಒಂದು ಪರೀಕ್ಷೆಗೆ ಹಾಜರಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ರೀಸನನ್ನು ನೀಡುವಂಥ ಒಂದು ಲೆಟರನ್ನು ತೆಗೆದುಕೊಂಡು ಹೋಗಿ ಶಾಲೆಗೆ ನೀಡಿ ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ. ಯಾವ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿರಲು ಅಂದರೆ ಎಲ್ಲ ಪರೀಕ್ಷೆಗಳಾಗಿರ್ಬೋದು ಅಥವಾ ಕೆಲವೊಂದು ಪರೀಕ್ಷೆಗಳಾಗಿರ್ಬೋದು ಯಾರು ಹಾಜರಾಗಿರಲಿಲ್ಲೋ ಈ ಒಂದು ಲೆಟರನ್ನು ತೆಗೆದುಕೊಂಡು ಹೋಗಿ ಕೊಡಬೇಕಾಗತ್ತೆ. ನಂತರ ಮುಂದಿನ ವಿಷಯ ಏನು ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ಹಾಕೋದಕ್ಕೆ ಅಂತ ಹೇಳಿದ್ರೆ ಈ ಒಂದು ಫೀಸನ್ನು ತುಂಬೋದಕ್ಕೆ ಪ್ರಾರಂಭದ ದಿನಾಂಕ ಏನಿದೆ ಅದು ಆಗಸ್ಟ್ 11 ಆಗಿರುತ್ತೆ. ಆಗಸ್ಟ್ 11 ಈ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮಿಗೆ ಫೀಸನ್ನು ತುಂಬಬಹುದು. ಲಾಸ್ಟ್ ಡೇಟ್ ಯಾವುದು ಅಂತಂದರೆ ಆಗಸ್ಟ್ 20. ಆಗಸ್ಟ್ 20 ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ ಅಥವಾ ಪೂರಕ ಪರೀಕ್ಷೆಗೆ ಅಪ್ಲಿಕೇಶನ್ ಫೀಸನ್ನು ತುಂಬಬೇಕಾಗತ್ತೆ. ನಂತರ ಆಗಸ್ಟ್ 11 ಫೀಸನ್ನು ತುಂಬಿದರೆ ಈಗಾಗಲೇ ಎಷ್ಟು ಫೀಸನ್ನು ಹೇಳಿದನೋ ಅದಷ್ಟೇ ಫೀಸ್ ಇರುತ್ತೆ. ಯಾವುದಾದ್ರೂ ವಿದ್ಯಾರ್ಥಿಗಳು ಲೇಟ್ ಮಾಡಿದರೆ ಅವರಿಗೆ ಆಗಸ್ಟ್ 24 ಅವಕಾಶ ಇರುತ್ತೆ. ಯಾವ ವಿದ್ಯಾರ್ಥಿಗಳು ಆಗಸ್ಟ್ 20 ನಂತರ ಫೀಸನ್ನು ತುಂಬುತ್ತಾರೋ ಅಂದರೆ ಆಗಸ್ಟ್ 20 ಆಗಸ್ಟ್ 24 ಒಳಗೆ ಯಾರು ಫೀಸನ್ನು ತುಂಬುತ್ತಾರೋ ಲೇಟಾಗಿ ಅವರಿಗೆ ಇದ್ದಿರೋ ಫೀಸ್ ಜೊತೆಗೆ 200 ರೂಪಾಯಿಗಳ ಎಕ್ಸ್ಟ್ರಾ ಫೀಸನ್ನು ಅಂದರೆ ದಂಡವಾಗಿ ಅಥವಾ ಫೈನ್ ಅಂತ ಕರೀತಾರಲ್ಲ ಆ ರೀತಿ ತುಂಬಬೇಕಾಗತ್ತೆ. ನಿಮಗೆ ಎಷ್ಟು ಫೀಸ್ ಇರುತ್ತೋ ಅದಕ್ಕೆ ಮತ್ತೆ 200 ರೂಪಾಯಿ ಹೆಚ್ಚಿಗೆ ನೀವು ತುಂಬಬೇಕಾಗತ್ತೆ ಆಗಸ್ಟ್ 20 ನಂತರ. 24 ಒಳಗೆ ಯಾವ ವಿದ್ಯಾರ್ಥಿಗಳು ಫೀಸ್ ತುಂಬುತ್ತಾರೋ ಅವರಿಗೆ ಆಗಸ್ಟ್ 11 ಆಗಸ್ಟ್ 20 ಒಳಗೆ ಫೀಸನ್ನು ತುಂಬಿದರೆ ಯಾವುದೇ ಫೈನ್ ಇರೋದಿಲ್ಲ. ಈಗಾಗಲೇ ಹೇಳಿದ ಫೀಸ್ ಏನಿದೆ ಅಂದರೆ ಪರ್ ಸಬ್ಜೆಕ್ಟ್ ಫೀಸ್ ಇದೆ ಅದನ್ನು ತುಂಬಬೇಕಾಗತ್ತೆ. ನಂತರ ರಿವ್ಯಾಲ್ಯೂಯೇಷನ್ಗೆ ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಿದರು ಅಂದರೆ ಫೇಲ್ ಆಗಿರೋ ಕಾರಣದಿಂದ ರಿವ್ಯಾಲ್ಯೂಯೇಷನ್ಗೆ ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಿದಾರೋ ಅವರು ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೀಬೇಕು ಅಂತ ಇದ್ದರೆ ಸೇಫ್ಟಿಗೋಸ್ಕರ ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೀಬೇಕು ಅಂತ ಇದ್ದರೆ ಅದರ ಫೀಸನ್ನು ಕೂಡ ವಿದ್ಯಾರ್ಥಿಗಳು ಈಗಾಗಲೇ ನಿಗದಿಪಡಿಸುವ ದಿನಾಂಕ ಏನಿದೆ ಅದರ ಒಳಗೆ ತುಂಬಬೇಕಾಗಿರುತ್ತೆ. ಸಪ್ಲಿಮೆಂಟ್ರಿ ಎಕ್ಸಾಮನ್ನು ಬರೆಯುವ ಅವಶ್ಯಕತೆ ಬಂತು ಅಂತ ಹೇಳಿದ್ರೆ ಅದನ್ನು ಬರೀಬೇಕಾಗಿದ್ದರೆ ಈಗಾಗಲೇ ಹೇಳಿದ ಡೇಟ್ಸ್ ಏನಿದೆ ಅದರ ಒಳಗೆ ವಿದ್ಯಾರ್ಥಿಗಳು ಫೀಸನ್ನು ತುಂಬಬೇಕಾಗಿತ್ತು. ಈ ಮಾಹಿತಿ ಸಹಾಯ ಆಗಿದ್ರೆ ಇದುವರೆಗೆ ಲೈಕ್ ಮಾಡದಿದ್ದರೆ ತಪ್ಪದೇ ಲೈಕ್ ಮಾಡಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಟೈಮ್ ಟೇಬಲ್ ಬಂದ ನಂತರ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಆದಷ್ಟು ಬೇಗ ನಿಮಗೆ ತಲುಪಿಸ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಏನಿದೆ ಎಜುಕೇರ್ ಕರ್ನಾಟಕ ಅದನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳು ಹೇಳಿದರು ಅವರಿಗೆ ನೋಟಿಫಿಕೇಷನ್ ಸರಿಯಾಗಿ ತಲುಪ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ.
ಮತ್ತು ಅಂದರೆ ಯಾವುದೇ ವಿದ್ಯಾರ್ಥಿಗಳು ಭಯ ಪಡುವ ಅವಶ್ಯಕತೆ ಇಲ್ಲ. ಮುಂದೆ ನೀವು ಯಾವ ಕೋರ್ಸನ್ನು ಮಾಡಬೇಕು ಅಂತ ಇದ್ದೀರೋ ಎಲ್ಲರಿಗೂ ಕೂಡ ತಾವು ಮಾಡಬೇಕು ಅಂತ ಇರುವ ಕೋರ್ಸ್ನಲ್ಲಿ ಅಡ್ಮಿಷನ್ ಸಿಗತ್ತೆ. ಟೆನ್ಷನ್ ತೆಗೆದುಕೊಳ್ಬೇಡಿ, ಆರಾಮಾಗಿ ಪ್ರಿಪ್ರೇಷನನ್ನು ಮಾಡಿ, ನಮ್ಮೆಲ್ಲರ ಜೀವನ ಚೆನ್ನಾಗಿ ಆಗತ್ತೆ, ಎಲ್ಲರ ಜೀವನ ಚೆನ್ನಾಗಾಗತ್ತೆ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.